ಅಂಗನವಾಡಿಯಲ್ಲಿ ದಾಖಲಾಗಿ ಪೌಷ್ಟಿಕ ಆಹಾರದಿಂದ ಬಳಲುತ್ತಿರುವ ಮಕ್ಕಳಿಗೆ ಹೈದರಾಬಾದ್ ಅಗ್ರೋಕ್ರಾಪ್ ಕಂಪನಿಯು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತವಾಗಿ ಪೌಷ್ಟಿಕ ಆಹಾರವನ್ನು ನೀಡಲು ತೀರ್ಮಾನಿಸಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಚುಕ್ಕೋಡಿ ನಗರದ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಸಭಾಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸಿ ಮಾತನಾಡಿದರು. ಇಂದು ಶಿಶುಗಳಿಗೆ ಅಪೌಷ್ಟಿಕತೆ ಎನ್ನುವುದು ಬಹುದೊಡ್ಡ ಕಂಟಕವಾಗಿದ್ದು ಇದನ್ನು ಹೋಗಲಾಡಿಸಲು ಪ್ರಾಯೋಗಿಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಚಿತವಾಗಿ ವಿತರಿಸಲು ನಿರ್ಧರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಳಗಾವಿ, ಶಿವಮೊಗ್ಗ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿ ವಿತರಿಸಲಾಗುತ್ತದೆ. ಉತ್ತಮ ಫಲಿತಾಂಶ ಬಂದರೆ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದರು. 15 ದಿವಸಗಳ ಒಳಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಇಲಾಖೆಯ ನಮ್ಮ ಶಿಕ್ಷಕಿಯರಿಗೂ ಕೂಡ 30 ಲಕ್ಷ ರೂಪಾಯಿಯ ಒಂದು ಜೀವ ವಿಮೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳೋದಕ್ಕೆ ಬಹಳ ಖುಷಿ. ಎಲ್ಲರಿಗೂ ಮನಸ್ಸಿನಲ್ಲಿ ನಾವು ಕೆಲಸ ಮಾಡುತ್ತೇವೆ, ನಮ್ಗೆ ಯಾರು ನೋಡೋರಂದ್ರು, ನಮ್ಗೆ ಏನು ಹೇಳೋರಂದ್ರು, ನಾವು ಯಾರು ಕೇಳಬೇಕು ನೀವು ಯಾರಿಗೂ ಹೇಳಬೇಕಾಗುದಿಲ್ಲ. ನಿಮ್ಮ ನೋವು ಏನದ ನಮಗೆ ಗೊತ್ತಾಗ್ತದೆ. ನೀವು ಹೆಣ್ಮಕ್ಳಿದ್ದೀರಿ, ನಾನು ಹೆಣ್ಮಗಳಿದೆ, ನೀವು ಆಶಾ ಕಾರ್ಯಕರ್ತೆಯರು, ನೀವು ನಿಮ್ಮ ಆರೋಗ್ಯವನ್ನ ಮೊದಲು ಕಾಪಾಡ್ಕೋಬೇಕು. ಯಾಕಂದ್ರೆ ನಾವು ಹೆಣ್ಮಕ್ಳಿದೆ, ಮನೆಯಲ್ಲಿ ಎಲ್ಲಾನು ಜವಾಬ್ದಾರಿ ಮಾಡಿ ನಾವು ಮತ್ತೆ ಫೀಲ್ಡಿಗೆ ಬಂದಿರ್ತೀವಿ. ಅದಕ್ಕೆ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸ್ಬೇಕು. ಎಷ್ಟೋ ಆಶಾ ಕಾರ್ಯಕರ್ತೆಯರ ಮೇಲೆ, ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಹಲ್ಲೆಗಳಾಯ್ತು. ಅವಾಗಿಂದ ಅವಾಗ ಅವರಿಗೆ ನಾನು ಫೋನ್ ಮಾಡಿ ಧೈರ್ಯ ತುಂಬುವಂತ ಕೆಲಸ ಮಾಡಿದೆ. ಕುಡುಚಿಗೆ ಹೋಗಿ ಆಶಾ ಆ ಕಾರ್ಯಕರ್ತರನ್ನ ಭೇಟಿಯಾಗಿ ಬರುವಂತ ಕಾರ್ಯವನ್ನ ಮಾಡಿದೆ. ಈ ಮಗುವಿಗೆ ನಮ್ಮ ಇಲಾಖೆಯಿಂದ ಯಾವುದೇ ಅನ್ಯಾಯ ಆಗಬಾರದು. ಈಗ ನಮ್ಮ ಸರ್ಕಾರ ಬಂದಾಗಿಂದ ಚಲೋ ಆಗೈತೋ ಇಲ್ಲ ನಿಮ್ದ, ಹಾಗಾದ್ರೆ ಇನ್ನೊಂದು ಚಲೋ ಆಗ್ತೈತ ಅಂತ ಅನಿಸ್ತೈತೋ ಇಲ್ಲೋ, ಹಿಂದೇನೋ ನನಗೂ ಗೊತ್ತಿಲ್ಲ ನಿಮಗ್ ಗೊತ್ತೈತೆ, ಅದನ್ನ ನಾನು ಕೆತ್ತಕ್ಕೂ ಹೋಗಂಗೆ. ಆದ್ರೆ ಇನ್ನು ಮುಂದೆ ಮಾತ್ರ ನಿಮ್ಮ ಬೆನ್ನಿಂದ ನಾ ಇರ್ತೇನೆ. ಯಾವಾಗೂ ಕಾಳಜಿ ಮಾಡಬೇಡ್ರಿ. ನೀವು ಹೇಳದೇ ಇದ್ರು ಕೂಡ ನಿಮಗ್ ಇನ್ಶೂರೆನ್ಸ್ ಮಾಡ್ಸಿದ್ವಿ, ನಿಮಗ್ ಹೇಳದೆ ಇದ್ರು ಕೂಡ ನಿಮ್ ಪೇಮೆಂಟ್ ಹೆಚ್ಚು ಮಾಡಿಸಿದ್ವಿ. ಯಾಕಂದ್ರೆ ನನಗೆ ಗೊತ್ತದ 2013 ಒಳಗೆ 3 ದಿವಸ ಬೆಂಗಳೂರದಾಗ ಹಗಲು ರಾತ್ರಿ ನೀವು ರೋಡ್ ಮೇಲೆ ಕೂತಿದ್ರು, ನಾನು ಬಂದು ಭಾಷಣ ಮಾಡಿ ಹೋಗಿದ್ದೆ. ಅವಾಗಿನ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳ ಹತ್ರ ಕೈ ಮಾಡಿ ತೋರಿಸಿದ್ರು, ನಿಮ್ ಕೇಂದ್ರದಿಂದ ಬಿಡುಗಡೆ ಮಾಡಿಲ್ಲ ನಾವ್ಯಾಕ್ ಮಾಡೋಣ ಅಂತ ಹೇಳಿ. ಆದ್ರೆ 2018 ಅಕ್ಟೋಬರ್ 2 ತಾರೀಕು ಪ್ರಧಾನಮಂತ್ರಿಗಳು ನಿಮಗೆ 1,500 ಬಿಡುಗಡೆ ಮಾಡಿದ್ರು. 18 ನಮ್ಮ ಸರ್ಕಾರ ಬಂತು 19/20. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಫೈಲ್ ಅನ್ನ ಕರೆಸಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ 40% ಏನ್ ಅನುದಾನ ಇತ್ತು ಅದನ್ನ ಬಿಡುಗಡೆ ಮಾಡಿಸಿ ಪ್ರತಿ ಅಂಗನವಾಡಿ ಟೀಚರ್ಸ್ ಗೆ 2,000 ರೂಪಾಯಿ ಈಗಾಗಲೇ ಹೆಚ್ಚಾಗಿದೆ. ಅದನ್ನ ನೀವು ನಿಮ್ ಬಾಯಿಂದನ ಹೇಳಿದೆ. 2 ವರ್ಷ ಪೆಂಡಿಂಗ್ ಇರುವಂತ ಅರಿಯರ್ಸಿ ಅದನ್ನ ನಾನು ಮಾರ್ಚ್ ಒಳಗಡೆ ಕೊಡ್ತೇನೆ ಅಂತಂದಿದ್ದೆ, ಮಾರ್ಚ್ ಒಳಗಡೆ ಬಂದೈತೆ. ಅದನ್ನ ಎಲ್ಲಾನು ಖರ್ಚು ಮಾಡಬೇಡ್ರಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದರೊಳಗಿಂದ ಸ್ವಲ್ಪ ಡಿಪಾಸಿಟ್ ಇಡ್ರಿ. ಯಾಕಂದ್ರೆ ನಾಳೆ ನಿಮ್ ಮಕ್ಳು ಬೆಳಿಬೇಕು, ಅವ್ರು ಸುಶಿಕ್ಷಿತರಾಗ್ಬೇಕು. ನೀವೇನೋ ಕಷ್ಟದಿಂದ ಬಂದ್ರಿ, ಹೀಗೇನೋ ಚಲೋ ಆಗತ್ತೆ. ಆದ್ರೆ ಇಷ್ಟು ಬಂದೈತೆ ಅಂತ ಹೇಳಿ ಎಲ್ಲ ಖರ್ಚು ಮಾಡೋದ್ಕಿಂತ ನಿಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇನ್ನು ಉಳಿದದ್ದು ಅದನ್ನ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವೆಲ್ಲರೂ ಕಾಪಾಡ್ಕೊಂಡು ಇಟ್ಕೊಂಡು. ಯಾವ ರೀತಿ ಸಂದರ್ಭ ಬರುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಆದ್ರೆ ನಿಮ್ಮ ಮಕ್ಕಳ ಶಿಕ್ಷಣ ಇರ್ಬೋದು, ಏನೋ ನಿಮ್ಮ ವೈಯಕ್ತಿಕ ಏನೋ ತೊಂದರೆಗಳಿದ್ರು ಇಲಾಖೆ ಸಚಿವರು ಅಲ್ಲ, ನಮ್ಮ ಒಬ್ಬ ದೊಡ್ಡ ಅಕ್ಕ, ನಮ್ಮ ಒಬ್ಬ ಹಿರಿಯ ಅಕ್ಕ ಅಂತ ಹೇಳಿ ನೀವು ನನ್ನ ಹತ್ರ ಯಾವತ್ತೂ ಕೂಡ ಹೇಳ್ಕೋಬಹುದು. ಇಲ್ಲಿ ಇರ್ತಕ್ಕಂತ ನನ್ನ ಡಿಡಿ ಅವರು, ಸಿಡಿಪಿ ಅವರು, ಸೂಪರ್ವೈಸರ್ ಎಲ್ಲರಿಗೂ ಕೂಡ ನಾನು ಹೇಳ್ತೇನೆ, ಈಗ ನಮ್ಮ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತರುವಂತಹ ಇಲಾಖೆ ಕರ್ನಾಟಕದಲ್ಲಿ ಆಗ್ಬೇಕು. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಚುಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಬಿಸಿಲು ಮಳೆ ಲೆಕ್ಕಿಸದೆ ದುಡಿಯುತ್ತಿರುವ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸೂಪರ್ವೈಸರ್ಗಳಿಗೆ ಜೊಲ್ಲೆ ಉದ್ಯೋಗ ಸಮೂಹದಿಂದ 7,000 ಛತ್ರಿ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಮ್ಮ ಸರ್ಕಾರದವ್ರು ಕೂಡ ರೇಷನ್ ಕೊಟ್ಟರು, ಆದ್ರೆ ಈ ಅಂಬ್ರೇಲಾ ಕೊಡಬೇಕು ಏನು ಮಳೆಗಾಲದಲ್ಲಿ ಬ್ಯಾಸ್ಕೇರಿ ಏನು ಅಂಗನವಾಡಿ ಕಾರ್ಯಕರ್ತರು ತಿರುಗಾಡ್ತಿದ್ದಾರೆ. ಸರ್ವವಾಗಿ ನಮ್ಮ ಬೀರೇಶ್ವರ್ ಒಂದು ಮಂಡ್ಯದಲ್ಲಿ ಸಂಸ್ಥೆ ಹೊಂದಿದ್ದಾರೆ. ಇದನ್ನು ನಮ್ಮ MP ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸುಮಾರು ಆಶಾ ಕಾರ್ಯಕರ್ತ 12 ಸೂಪರ್ವೈಸರ್ 6,500 ಜನ ಇದ್ದಾರೆ. 6,500 ಜನಕ್ಕೆ ಎಲ್ಲರಿಗೆ ಒಂದು ಅಂಬ್ರೇಲಾ ಕೊಡುವಂತ ಈ ಬೀರೇಶ್ವರ್ ಸಂಸ್ಥೆ ಅಂತ ನಾವು ಒಂದು ಪ್ರಯೋಗ ಮಾಡಿ ಇವತ್ತು ಕೊಡ್ತಾ ಇದ್ದೇವೆ. ಆದ ಕಾರಣ ಇದು ಮುಗಿದ ಗೊತ್ತೇ ನಿಮ್ಗೆ ಅದು ಫುಡ್ ಕಟ್ಟಿ ಇರೋದ ನಮ್ಮ ಬಿಡೆಯವರು
ತಾಲೂಕಿನಲ್ಲಿ ಉತ್ಸವದ ಕಾರ್ಯಕ್ರಮ ಮಾಡಬಹುದು. ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗನವರು ಮಾತನಾಡಿ, ಕೊರೋನಾ ನಿಯಂತ್ರಣಕ್ಕಾಗಿ ಪೌಷ್ಟಿಕ ಪೌಡರ್ ವಿತರಿಸುತ್ತಿರುವುದು ಹಾಗೂ ಜಲ್ಲೋ ಸಮೂಹದಿಂದ ಕೊಡೆ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಇಂದಿರಾನಗರದ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯ ಅಪೌಷ್ಟಿಕ ಮಗುವಿನ ಮನೆಗೆ ಹೋಗಿ ಪೌಷ್ಟಿಕ ಆಹಾರವನ್ನು ಸಚಿವರು, ಸಂಸದರು ಮತ್ತು ಅಧಿಕಾರಿಗಳು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸೌಹಾರ್ದ ಸಹಕಾರಿ ಉಪಾಧ್ಯಕ್ಷ ಜಗದೀಶ್ ಕೌಟಿಗಿಮಠ್, ತಹಶೀಲ್ದಾರ್ ಸುಭಾಷ್ ಸಂಪಗಾಮಿ, ಸಿಪಿಐ ಆರ್ಆರ್ ಪಾಟೀಲ್, ಬೀರೇಶ್ವರ್ ಸಹಕಾರಿ ಅಧ್ಯಕ್ಷ ಜಯಾನಂದ್ ಜಾಧವ್, ಉಪಾಧ್ಯಕ್ಷ ಸಿದ್ರಾಮ್ ಗಡದೆ, ಸಂಜು ಅರ್ಗೆ, ಮಹೀಂದ್ರಾ ಕಂಪನಿಯ ಸಿದ್ಧಾರ್ಥ್, ಸಂಜಯ್ ಅಡ್ಕೆ, ಸಿಡಿಪಿಒ ದೀಪಾ ಕಾಳೆ ಉಪಸ್ಥಿತರಿದ್ದರು. ಬಸವಪ್ರಸಾದ್ ಜೊಲ್ಲೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಲಾಖೆಯ ಜಂಟಿ ನಿರ್ದೇಶಕ ಬಸವರಾಜ್ ವರವಟ್ಟಿ ನಿರೂಪಿಸಿದರು.